फ्रेंड्स वेलकम टू इग्निस फिटनेस इवत्तिन वीडियो तुम्बा जनक्के ओंदु सण्ण कन्फ्यूजन इदे सप्लीमेंट तगोंड्रे बॉडी बरुत्ते सप्लीमेंट तगोंड्रे देहद बोज्जु कम्मी आगुत्ते सप्लीमेंट तगोंड्रे देहद तूक कम्मी आगुत्ते अंत निजवाग्लू नमगे सप्लीमेंट अष्टु अगत्यवागि बेकागिरोदा इल्वा अन्नोदन्न नानु वीडियो मुखांतरवागि ओंदु सण्ण वीडियोन निम्म मुंदे प्रस्तुतपडिसुवंतदागिरुत्ते ई वीडियो ओंदु ಪೂರ್ಣವಾಗಿ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ಒಂದು ವಿಡಿಯೋ ಆಗಿರುತ್ತೆ ಅಂತಾನೆ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಕೇಳ್ಕೊಳ್ತಾ ಇದೀನಿ ತುಂಬಾ ಜನ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಸರ್ ನಾನು ಯಾವ ಪ್ರೋಟೀನ್ ತಗೋಬೇಕು ನಾನು ಇತರ ಕಬಡ್ಡಿ ಆಡ್ತೀನಿ ಏನ್ ಪ್ರೋಟೀನ್ ತಗೊಂಡ್ರೆ ನನಗೆ ಒಳ್ಳೆಯದು ನಾನು ಕ್ರಿಕೆಟ್ ಆಡ್ತೀನಿ ಏನ್ ಪ್ರೋಟೀನ್ ಬೇಕಾಗುತ್ತೆ ಸರ್ ಇಲ್ಲ ನಾನು ಯಾವುದೋ ಬೇರೆ ಶಟಲ್ ಕಾಕ್ ಆಡ್ತಾ ಇದೀನಿ ಅದಕ್ಕೆ ಯಾವ ತರ ಪ್ರೋಟೀನ್ ಬೇಕು ಈ ತರದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರಾ ನನಗೆ ಸಪ್ಲಿಮೆಂಟ್ ಹೇಳಿ ಸಪ್ಲಿಮೆಂಟ್ ಹೇಳಿ ಅಂತ ತುಂಬಾ ಜನ ನೀವು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರಾ ಮೊದಲಿಗೆ ನಾನು ಹೇಳುವಂತದ್ದು ಸಪ್ಲಿಮೆಂಟ್ ತಗೊಂಡು ನಾವು ತಗೊಂಡಾಗ ನಮ್ಮ ಗುರಿನ ಮುಟ್ಟೋದಕ್ಕೆ ಸಹಾಯ ಆಗುತ್ತಾ ನಾವು ತಗೊಳ್ಳೋಂತ ಸಪ್ಲಿಮೆಂಟ್ ಅಥವಾ ನಾವು ತಗೊಳ್ಳೋಂತ ಆಹಾರ ಏನಿದೆ ಅಂದ್ರೆ ತಿನ್ನುವಂತ ನೈಸರ್ಗಿಕವಾದಂತ ಆಹಾರ ಏನಿದೆ ಇದು ನಮಗೆ ಉಪಯುಕ್ತ ಲಾಭ ತಂದು ಕೊಡುತ್ತ ಅನ್ನೋದನ್ನ ಮೊದಲು ತಿಳ್ಕೊಬೇಕಾಗಿದೆ ಸಪ್ಲಿಮೆಂಟ್ ಅದು ಮೀನಿಂಗ್ ಏನು ಗೊತ್ತಿದೆ ಏನು ಅಂತ ಗೊತ್ತಿದೆಯಾ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶ ಯಾವಾಗ ಸಣ್ಣ ಪ್ರಮಾಣದಲ್ಲಿ ಕೊರತೆ ಉಂಟಾಗುತ್ತೋ ಇವಾಗ ನನಗೆ 10 ಮೊಟ್ಟೆ ಬೇಕು ನನ್ನ ದೇಹಕ್ಕೆ 10 ಮೊಟ್ಟೆ ಬೇಕು 8 ಮೊಟ್ಟೆ ತಿಂದಿರ್ತೀನಿ ಇನ್ನ 2 ಮೊಟ್ಟೆ ತಿನ್ನಕ್ಕೆ ಆಗ್ತಾ ಇರಲ್ಲ ಕಾರಣಾಂತರಗಳಿಂದ ನನಗೆ ಟೈಮ್ ಇರೋದಿಲ್ಲ ಇಲ್ಲ ಮೊಟ್ಟೆ ಖಾಲಿ ಆಗಿಬಿಟ್ಟಿರುತ್ತೆ ಇಲ್ಲ ಅದನ್ನ ತಯಾರು ಮಾಡಬೇಕು ಅಂದ್ರೆ ಸಮಯ ಸಿಗ್ತಾ ಇರೋದಿಲ್ಲ ಈ ತರ ಇದ್ದಾಗ ಅದಕ್ಕೆ ಪರ್ಯಾಯವಾಗಿ ನಾನು ಸಪ್ಲಿಮೆಂಟ್ ನ ತಗೊಳ್ಳುವಂತದಾಗಿರುತ್ತೆ ಅರ್ಥ ಆಯ್ತಾ ನೀವು 10ಕ್ಕೆ 10 ಮೊಟ್ಟೆನ ನೀವು ತಗೊಂತೀರಾ ಇಲ್ಲ ನನಗೆ ದೇಹಕ್ಕೆ ಬೇಕಾಗಿರುವಂತ ಪ್ರೋಟೀನ್ ಅಂಶ ಏನು ಬೇಕಾಗಿರುತ್ತೆ ಅದಷ್ಟು ನಾನು ಆಹಾರದ ಮುಖಾಂತರವಾಗಿ ತಗೊಂತೀನಿ ಅಂದ್ರೆ ನಿಮಗೆ ಸಪ್ಲಿಮೆಂಟ್ ಬೇಕಾಗೋದೇ ಇಲ್ಲ ಇದು ನಾಪಕ ಇಟ್ಕೋಬೇಕಾಗುತ್ತೆ ಯಾಕಾಗಿ ಅಂದ್ರೆ ತುಂಬಾ ಜನ ಟ್ರೈನರ್ಸ್ ಅವರು ಮಾಡುವಂತ ಒಂದು ದೊಡ್ಡ ತಪ್ಪು ಕೆಲಸ ಏನು ಅಂದ್ರೆ ಅವರು ಸ್ವಂತ ಲಾಭಕ್ಕಾಗಿ ಅವರು ನಿಮಗೆ ಸಪ್ಲಿಮೆಂಟ್ ಗಳನ್ನ ಪ್ರಮೋಟ್ ಮಾಡ್ತಾರೆ ಈ ಮಾಸ್ ಗೈನರ್ಸ್ ಆಗಿರಬಹುದು ಇಲ್ಲ ಬೇರೆ ಸಪ್ಲಿಮೆಂಟ್ ಗಳನ್ನ ಪ್ರಮೋಟ್ ಮಾಡ್ತಾರೆ ನಿಮಗೆ ಗೊತ್ತಿರಲಿ 80 ರಿಂದ 90 ಭಾಗದ ಸಪ್ಲಿಮೆಂಟ್ ಕೆಲಸ ಮಾಡೋದಿಲ್ಲ ಗ್ಲೂಟಮಿನ್ ಆಗಿರಬಹುದು BCAA ಆಗಿರಬಹುದು ಅದೇ ರೀತಿಯಾಗಿ ಆರ್ಜಿನೈನ್ ಆಗಿರಬಹುದು ಈ ತರದೆಲ್ಲ ಏನು ಸಪ್ಲಿಮೆಂಟ್ಸ್ ಅಲ್ಲ ನೀವು ಎಲ್ಲ ಕೇಳಿರ್ತೀರಾ ತಗೊಂತಾ ಇರ್ತೀರಾ ಇವೆಲ್ಲ ಕೆಲಸ ಮಾಡೋದಿಲ್ಲ ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ನಾರ್ಮಲ್ ಪರ್ಸನ್ ಗೆ ಕೆಲಸ ಮಾಡೋದಿಲ್ಲ ಏನನ ಹೆಲ್ತ್ ಇಶ್ಯೂಸ್ ಇದೆ ಅಂತವರಿಗೆ ಅದು ಕೆಲಸ ಮಾಡಿದೆ ಮಾಡ್ತಾನೋ ಇದೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಅದಕ್ಕೆ ಅದರದೇ ಆಗಿರುವಂತ ಇಂಪಾರ್ಟೆನ್ಸ್ ಇದೆ ಚೆನ್ನಾಗಿರೋರಿಗೆ ಅದು ಸಪ್ಲಿಮೆಂಟ್ ಕೆಲಸ ಮಾಡೋದಿಲ್ಲ ಕೆಲವೊಂದು ಸಪ್ಲಿಮೆಂಟ್ ಗಳು ಮಾತ್ರನೇ ಕೆಲಸ ಮಾಡುವಂತ ಅದರಲ್ಲಿ ಕ್ರಿಯೇಟಿನ್ ಆಗಿರಬಹುದು ವೇ ಪ್ರೋಟೀನ್ ಆಗಿರಬಹುದು ಸಿಟ್ರಲಿನ್ ಮಾಲೆಟ್ ಆಗಿರಬಹುದು ಆಯ್ತಲ್ಲ ಈ ತರದ್ದು ಕೆಫೀನ್ ಆಗಿರಬಹುದು ಈ ತರ ಸಪ್ಲಿಮೆಂಟ್ ಗಳು ಕೆಲಸ ಮಾಡ್ತಾ ಇವೆ ಅಂತದನ್ನ ನೀವು ಬಳಕೆ ಮಾಡ್ಕೊಂಡು ನಿಮ್ಮ ಗುರಿನ ಮುಟ್ಟಬಹುದಾಗಿರುತ್ತೆ ಅಂತಾನೆ ಹೇಳ್ತೀನಿ ಹಾಗಾದ್ರೆ ಈ ಸಪ್ಲಿಮೆಂಟ್ ಗಳೆಲ್ಲ ಯಾವುದರಿಂದ ಸಿಗುತ್ತೆ ಅಂದ್ರೆ ನೈಸರ್ಗಿಕ ಆಹಾರದಿಂದನೇ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಹೊರತು ಅದು ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಫ್ಲೇವರ್ ಗಳನ್ನ ಆಡ್ ಮಾಡ್ತಾರೆ ಪೌಡರ್ ಫಾರ್ಮ್ ಗೆ ತಂದ್ಬಿಟ್ಟು ಡಬ್ಬದಲ್ಲಿ ತುಂಬಿ ನಿಮಗೆ ಕೈಗೆ ಕೊಡುವಂತದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ ಮೊದಲಿಗೆ ನೀವು ಅರ್ಥ ಮಾಡ್ಕೋಬೇಕಾದಂತದ್ದು ನಮ್ಮ ದೇಹ ಬಂದು ಬ್ಲೈಂಡ್ ಅದಕ್ಕೊಂತ ಕಣ್ಣಿಗೆ ಬಟ್ಟೆ ಕಟ್ಟದಂಗೆ ಅದು ಏನು ಹೇಳುತ್ತೆ ಪೌಷ್ಟಿಕವಾದಂತಹ ಆಹಾರ ಕೊಡಿ ಅದು ನೀವು ಸಪ್ಲಿಮೆಂಟ್ ರೂಪದಲ್ಲಿ ಕೊಡ್ತೀರಾ ಅಥವಾ ನೈಸರ್ಗಿಕವಾಗಿ ಸಿಗುವಂತ ಆಹಾರದಲ್ಲಿ ಸಿಗುತ್ತಾ ಅದನ್ನ ಅದು ಕೇಳೋದಿಲ್ಲ ಅದು ಹೇಳುವಂತದ್ದು ನನಗೆ ಸಿಗುವಂತ ಏನು ಪೌಷ್ಟಿಕಾಂಶ ಏನಿದೆ ಅದು ಆಹಾರದಿಂದ ಕೊಟ್ರೆ ಇನ್ನ ಒಳ್ಳೆಯದು ಅಂತಾನೆ ಹೇಳುತ್ತದು ಯಾಕಾಗಿ ಅಂದ್ರೆ ಆಹಾರದಲ್ಲಿ ನಮಗೆ ಫೈಟೋ ನ್ಯೂಟ್ರಿಯೆಂಟ್ ಸಿಗುತ್ತೆ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ ವಿಟಮಿನ್ ಸಿಗುತ್ತೆ ಮಿನರಲ್ ಸಿಗುತ್ತೆ ಫೈಬರ್ ಸಿಗುತ್ತೆ ಇದು ನಮಗೆ ಬೇಕಾಗಿರೋದು ಏನು ಪೌಷ್ಟಿಕಾಂಶ ಇದೆ ಅದು ಜೊತೆಗೆ ಇದೆಲ್ಲ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ಇಲ್ಲಿ ವೇ ಪ್ರೋಟೀನ್ ಅಂತ ಬಂದಿರ್ತೀರಾ ಅಂತ ತಗೊಳ್ತಿರ್ತೀರಾ ಅಂತ ಇಟ್ಕೊಳ್ಳೋಣ ಬರೀ ವೇ ಪ್ರೋಟೀನ್ ಮಾತ್ರ ಇರುತ್ತೆ ಅದಕ್ಕೆ ಜಾಸ್ತಿ ದುಡ್ಡು ಬೇರೆ ತೆರಬೇಕಾಗುತ್ತೆ ನೀವು ನಿಮಗೆ ಮೊದಲು ನೀವು ಅರ್ಥ ಮಾಡ್ಕೋಬೇಕಾದಂತದ್ದು ಟ್ರೈನರ್ಸ್ ಗೆ ಮತ್ತೆ ಜಿಮ್ ಓನರ್ ಗಳಿಗೆ ಈ ಸಪ್ಲಿಮೆಂಟ್ ಕಂಪನಿ ಅವರು ಶೇಕಡಾ 40% ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ 100 ರೂಪಾಯಿ ಐಟಮ್ ನ 60 ರೂಪಾಯಿಗೆ ನಮ್ಮ ಕೈ ಕೊಡ್ತಾರೆ ನಾವು ಮಾರಬೇಕಾದ್ರೆ 90 95 ರೂಪಾಯಿಗೆ ಅದನ್ನ ಮಾರ್ತೀವಿ ನಾವು ಒಂದು 30 ರೂಪಾಯಿ 35 ರೂಪಾಯಿ ನಮಗೆ ಕಮಿಷನ್ ತರ ನಮಗೆ ಸಿಗುವಂತದ್ದು ನಮ್ಮ ಜಿಮ್ ಅಲ್ಲಿ ಇಗ್ನಿಸ್ ಫಿಟ್ನೆಸ್ ಅಲ್ಲಿ ಒಬ್ಬ ಸಪ್ಲಿಮೆಂಟ್ ಹುಡುಗ ಒಳಗಡೆ ಬರಬೇಕು ಅಂದ್ರೆ 10 ಸಲ ಯೋಚನೆ ಮಾಡಬೇಕು ಯಾಕೆಂದ್ರೆ ನಾನು ಸುಮ್ ಸುಮ್ನೆ ಬಂದವರಿಗೆಲ್ಲ ನಾನು ಪ್ರಮೋಟ್ ಮಾಡೋದಿಲ್ಲ ಬಂದು ಹೇಳಿದ ತಕ್ಷಣ ನಮ್ಮ ಸಪ್ಲಿಮೆಂಟ್ ಹಂಗಿದೆ ನಮ್ಮ ಸಪ್ಲಿಮೆಂಟ್ ಹಿಂಗಿದೆ ಅಂತೆಲ್ಲ ಹೇಳ್ಬಿಟ್ಟು ತಲೆ ಕೆಡಿಸೋದು ಗೊತ್ತಾ ಸಪ್ಲಿಮೆಂಟ್ ಸಪ್ಲೈ ಮಾಡುವಂತ ಹುಡುಗರು ಸರಿಯಾಗಿ ಸ್ಕೂಲ್ ಕಾಲೇಜ್ ಓದಿರೋದಿಲ್ಲ ಅವ್ರ ಮಾತು ಕೇಳ್ಕೊಂಡು ಟ್ರೈನರ್ಗಳು ಸಪ್ಲಿಮೆಂಟ್ ಗಳನ್ನ ತಗೊಂತಾರೆ ಕಮಿಷನ್ ಜಾಸ್ತಿಗೆ ಕೊಡ್ತಾರೆ ಅನ್ನೋ ಆಸೆಗಾಗಿ ಆ ಡಬ್ಬ ಕಿತ್ತೋಗಿರೋ ಬೇಡದೆ ಇರುವಂತ ವೇಸ್ಟ್ ಪ್ರಾಡಕ್ಟ್ ನ ನಿಮ್ಮ ಬಾಯಿಗೆ ತುಂಬುವಂಥದ್ದು ಅದು ಎಕ್ಸ್ಟ್ರಾ ದುಡ್ಡು ಬೇರೆ ಕೊಡಬೇಕಾಗುತ್ತೆ ನೀವೇ ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ರೆ ಇನ್ನ ಕಮ್ಮಿ ಬೆಲೆಗೆ ಸಿಕ್ಬಿಡುತ್ತೆ ಅದನ್ನ ಏ ನಮ್ಮ ಹತ್ರನೇ ತಗೋಬೇಕು ಅಂತದೇ ಸ್ಲಿಪ್ ಕಿತ್ ಕೊಡ್ತಾರೆ ಅದನ್ನೆಲ್ಲ ಇಂಥವೆಲ್ಲ ಮಾಡಿ 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 ನಿಮಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಪ್ಲಿಮೆಂಟ್ ಇಲ್ಲ ಅಂದ್ರೆ ನನಗೆ ಬಾಡಿ ಬರೋದಿಲ್ಲ ಸಪ್ಲಿಮೆಂಟ್ ಇಲ್ಲ ಅಂದ್ರೆ ನನ್ನ ದೇಹದ ತೂಕ ಕಡಿಮೆ ಮಾಡ್ಕೊಳಕ್ ಆಗೋದಿಲ್ಲ ಸಪ್ಲಿಮೆಂಟ್ ಇಲ್ಲ ಅಂದ್ರೆ ನನ್ನ ಬೊಜ್ಜನ್ನ ಕರಗಿಸ್ಕೊಳಕ್ ಆಗೋದೇ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದು ಕೂತಿದ್ದೀರಾ ನೀವೆಲ್ಲ ನೀವಿದನ್ನ ಚೇಂಜ್ ಮಾಡ್ಕೊಂಡ್ರೆ
ನಿಮ್ಮ ಅತ್ಯಮೂಲ್ಯವಾದ ಏನು ದುಡ್ಡು ಸಂಪಾದನೆ ಮಾಡಿದಂತ ದುಡ್ಡು ನಿಮ್ಮ ಹತ್ರನೇ ಉಳಿಯುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಮ ಗುರಿನ ಇನ್ನೂ ಚೆನ್ನಾಗಿ ಮುಟ್ಟಬಹುದಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇದು ವೈಜ್ಞಾನಿಕವಾಗಿ ದೃಢ ಸಹಪಟ್ಟಿದೆ. ಸಪ್ಲಿಮೆಂಟ್ ತಗೊಂಡೇನೆ ಬಾಡಿ ಮಾಡಬೇಕು ಅಂತ ಎಲ್ಲೂ ಯಾವ ವೈಜ್ಞಾನಿಕವಾದಂತ ಹಿನ್ನೆಲೆನೂ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಅರ್ನಾಲ್ಡ್ ಎಲ್ಲ ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಇವಾಗ ಸಿಗುವಂತ ಏನು ಸಪ್ಲಿಮೆಂಟ್ ಇರಲಿಲ್ಲ, ಆಗ್ಲೂ ಒಳ್ಳೊಳ್ಳೆ ಬಾಡಿ ಬಿಲ್ಡರ್ಸ್ ಎಲ್ಲ ಬಂದಿರೋಂಥದ್ದು ಇದ್ದಾರೆ. ಲೀ ಹೆನಿ ಆಗಿರ್ಬೋದು, ಅರ್ನಾಲ್ಡ್ ಆಗಿರ್ಬೋದು, ಫ್ರಾಂಕೋ ಕೊಲಂಬೋ ಆಗಿರ್ಬೋದು, ಫ್ರಾಂಕ್ ಝೇನ್ ಆಗಿರ್ಬೋದು, ಎಂತೆಂಥ ಒಳ್ಳೊಳ್ಳೆ ಬಾಡಿ ಬಿಲ್ಡರ್ಸ್ ಬಂದಿದ್ರು, ಇವತ್ತಿಗೂ ಮಾದರಿಯಾಗಿ ಉಳ್ಕೊಂಡಿದ್ದಾರೆ ಅಂಥವರೆಲ್ಲ. ಇವತ್ತಿನ ದಿನ ಏನಾಗಿದೆ, ಆಹಾರ ಅಂತ ಬಂದಾಗ ಅಯ್ಯೋ ಆಹಾರ ಬಿಡು, ನಾನು ಮೊಟ್ಟೆ ತಿಂತಾನೆ ಇರ್ತೀನಿ, ಚಿಕನ್ ತಿಂತಾನೆ ಇರ್ತೀನಿ, ಏನೇನು ಊಟ ಹಾಕ್ಬಿಟ್ರೆ ಬಾಡಿ ಬದುತ್ತಂತೆ ಅಂತ ನೀವು ಆತ ಅನ್ಕೊಂಡಿರ್ತೀರ, ಅದು ಶುದ್ಧ ತಪ್ಪು. ಆಹಾರದಲ್ಲಿ ಪರಿಪೂರ್ಣವಾದಂಥ ಪೌಷ್ಟಿಕಾಂಶ ನಿಮಗೆ ಸಿಗುತ್ತೆ ಅಂದರೆ ಸಪ್ಲಿಮೆಂಟ್ ಅಗತ್ಯ ಇಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಂದು, ಎರಡನೇದು ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಉಳಿಯುತ್ತೆ, ಮೂರನೇದು ಏನು ಹೇಳೋದು ಸಪ್ಲಿಮೆಂಟಲ್ಲಿ ಪೂರ್ಣವಾದಂಥ ಪೌಷ್ಟಿಕಾಂಶ ಸಿಗೋದಿಲ್ಲ. ಆಹಾರದಲ್ಲಿ ನಿಮಗೆ ಫೈಟೋ ನ್ಯೂಟ್ರಿಯೆಂಟ್ ಸಿಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಅದೇ ರೀತಿಯಾಗಿ ಏನು ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ. ಇದು ನಮಗೆ ಇವಾಗ ಒಂದು ಬರೀ ವೇ ಪ್ರೋಟೀನ್ ಅಂತ ಬೇಕು ಅಂತ ನೋಡಿದಾಗ, ಬರೀ ಪ್ರೋಟೀನ್ ಅಂತ ನೋಡಿದಾಗ ಪ್ರೋಟೀನ್ ಜೊತೆಗೆ ಇದೆಲ್ಲ ಸಿಗುತ್ತೆ ನೈಸರ್ಗಿಕವಾಗಿ ಸಿಗುವಂಥ ಆಹಾರದಲ್ಲಿ. ಚಿಕನ್ನು, ಮೀನು, ಮೊಟ್ಟೆ ಅಂತ ತಗೊಂಡಾಗ, ಹಾಲು ಅಂತ ತಗೊಂಡಾಗ, ಮೊಳಕೆ ಕಟ್ಟಿದ ಕಾಳು ಅಂತ ತಗೊಂಡಾಗ, ಅದೇ ನೀವು ಸಪ್ಲಿಮೆಂಟ್ ಅಂತ ನೋಡಿದ್ರೆ ಬರೀ ವೇ ಪ್ರೋಟೀನ್ ಮಾತ್ರ ಸಿಗ್ತಾ ಇರುತ್ತೆ. ಅದಕ್ಕೆ ಅಷ್ಟೊಂದೆಲ್ಲ ಕೊಡಬೇಕು, 4,500-7,000 ರೂಪಾಯಿ ತನಕ ಇದೆ ಒಂದು ಆವರೇಜ್ ಮೀಡಿಯಂ ರೇಂಜ್ ಅಲ್ಲಿ ಇರುವಂತ ಸಪ್ಲಿಮೆಂಟ್ ನೀವು ವೇ ಪ್ರೋಟೀನ್ ತಗೊಂತೀರಾ ಅಂದ್ರೆ ಒಂದು 6,500 ರೂಪಾಯಿ ಬರುತ್ತೆ, ಬರೀ 2.5 kg ಡಬ್ಬ. ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಒಂದು 20 ದಿನ 22 ದಿನ ಬರ್ಬೋದು. ಅದೇ ನೀವು 6,500 ರೂಪಾಯಿ ನೀವು ಖರ್ಚು ಮಾಡಿ ಚಿಕನೋ ಮೀನೋ ಮೊಟ್ಟೆನೋ ಏನೋ ತಗೊಂತೀರಿ, ಇವಾಗ ಚಿಕನೇ ತಗೊಂತೀರಾ ಅಂತ ಇಟ್ಕೊಳ್ಳಿ, ನಾನು ಇದ್ರ ಬಗ್ಗೆ ವಿವರವಾದಂತ ವಿಡಿಯೋ ನಾನು ಹಿಂದೆ ಮಾಡಿದ್ದೀನಿ. ನೀವು ಆ ರೀತಿ ತಗೊಂತೀರಾ ಅಂದ್ರೆ 8-10 kg ಚಿಕನ್ ಬರುತ್ತೆ, 1 kg 280 g ಪ್ರೋಟೀನ್. ಅಂದರೆ ನೀವು ಇಲ್ಲಿ 2.5 kg ಕೊಡುವಂಥದ್ದು ದುಡ್ಡೇನಿದೆ, ಇಲ್ಲಿ ಸರಿಸುಮಾರು 10.5 kg 8-10 kg ತನಕ ನಿಮಗೆ ಪ್ರೋಟೀನ್ ಸಿಗುತ್ತೆ. 1.5-2 ತಿಂಗಳು ನೀವು ಯೂಸ್ ಮಾಡ್ಬೋದು ಇಲ್ಲಿ ಬರೀ 20 ದಿನ ಸಪ್ಲಿಮೆಂಟಲ್ಲಿ. ನೀವು ಮೊದಲು ತಲೆಯಿಂದ ತೆಗಿಬೇಕಾದಂಥದ್ದು ಪೌಷ್ಟಿಕವಾದಂತಹ ನೈಸರ್ಗಿಕವಾದಂತಹ ಆಹಾರನ ನಾವು ಹೆಚ್ಚಾಗಿ ಸೇವನೆ ಮಾಡಬೇಕು. ಅದನ್ನ ಇಟ್ಕೊಳ್ಳಿ, ನಿಮಗೆ ಕ್ರಿಯೇಟಿನ್ ಬೇಕಾಗಲ್ಲ, ಆರ್ಜಿನೈನು ಬೇಕಾಗಲ್ಲ, ಗ್ಲುಟಮಿನ್ ಬೇಕಾಗಲ್ಲ, ಸಿಟ್ರಲಿನ್ ಮಾಲೆಟ್ ಬೇಕಾಗಲ್ಲ, ಯಾವುದು ಬೇಕಾಗದೇ ಇಲ್ಲ. ಯಾಕಾಗಿ ಅಂದ್ರೆ ಎಲ್ಲ ಸಪ್ಲಿಮೆಂಟನ್ನು ಇದರಲ್ಲೇನೆ ಎಕ್ಸ್ಟ್ರಾಕ್ಟ್ ಮಾಡಿ ಡಬ್ಬದಲ್ಲಿ ಪೌಡರ್ ಫಾರ್ಮ್ ಅಲ್ಲಿ ತರುವಂತದ್ದಾಗಿರುತ್ತೆ. ಅದಕ್ಕಾಗಿ ಹೇಳ್ತಾ ಇರೋಂಥದ್ದು, ನೀವು ಯಾವಾಗ ನೋಡಿದ್ರು ಫೋನ್ ಮಾಡ್ತಾನೆ ಇರ್ತದಲ್ಲ, ಸಪ್ಲಿಮೆಂಟ್ ಹೇಳಿ ಸರ್, ಒಂದೊಳ್ಳೆ ಸಪ್ಲಿಮೆಂಟ್ ಹೇಳಿ ಸರ್, ಒಂದೊಳ್ಳೆ ಸಪ್ಲಿಮೆಂಟ್ ಹೇಳಿ ಸರ್, ನನಗೆ ಒಳ್ಳೇದಾಗಿರೋದು ನಿಮಗೆ ಒಳ್ಳೇದಾಗಿರೋದಿಲ್ಲ, ಇಲ್ಲ ನಿಮಗೆ ಒಳ್ಳೇದಾಗಿರೋದು ನನಗೆ ಒಳ್ಳೇದಾಗಿರೋದಿಲ್ಲ. ಹಾಗಾಗಿರೋದ್ರಿಂದಾಗಿ ನಿಮ್ಮೆಲ್ಲರಿಗೂ ಹೇಳುವಂಥದ್ದು, ಸಪ್ಲಿಮೆಂಟ್ ಅಂತ ಬಂದಾಗ ಅದು ಲಾಸ್ಟ್ ಆಪ್ಷನ್. ನಾವು ಯಾವಾಗ ನೈಸರ್ಗಿಕವಾಗಿ ಸಿಗಲ್ಲ, ಆಹಾರ ತಿನ್ನಕ್ಕೆ ಆಗ್ತಾ ಇರೋದಿಲ್ಲ, ಅಂಥ ಸಮಯಕ್ಕೆ ನೀವು ಸಪ್ಲಿಮೆಂಟ್ನ ಆಫ್ ಮಾಡ್ಕೋಬೇಕು. ಹೊತ್ತು ಯಾರೋ ಟ್ರೈನರ್ ಹೇಳೋದು ಅಂದಿದ ತಕ್ಷಣ ನೀವು ಸಪ್ಲಿಮೆಂಟ್ನ ತಗೊಂತೀರಾ ಅಂದರೆ ನಿಮ್ಮಷ್ಟು ದಡ್ರು ಮೂಡ್ರು ಮುಠಾಳ್ರು ಇನ್ನೊಬ್ಬರು ಇಲ್ಲ ಅಂತಲೇ ಹೇಳ್ತೀನಿ. ಇದೊಂದು ಮಾಹಿತಿನ ನಿಮಗೆ ತಿಳಿಸ್ಬೇಕಾಯ್ತು, ಹಾಗಾಗಿ ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇರುವಂಥದ್ದು. ಬುದ್ಧಿವಂತರು ಆಹಾರ ತಿನ್ಕೊಂಡು ಬಾಡಿ ಮಾಡಿರುವಂಥದ್ದು ಬೇಕಾದಷ್ಟು ಜನ ಇದ್ದಾರೆ, ಇನ್ನು ಮುಂದೆನೂ ಬರ್ತಾರೆ. ದಡ್ಡ ಜನಗಳು ಅವಿದ್ಯಾವಂತರು ಸಪ್ಲಿಮೆಂಟ್ ತಗೊಂಡ್ರೇನೆ ಬಾಡಿ ಬರುತ್ತೆ, ಸಪ್ಲಿಮೆಂಟ್ ತಗೊಂಡ್ರೇನೆ ನನ್ನ ಗುರಿ ಮುಟ್ಟಕ್ಕಾಗುತ್ತೆ ಅಂತ ಅಂದ್ಕೊಂಡಿರೋಂತ ಅವಿವೇಕಿಗಳು ಯಾರಿದ್ದೀರಲ್ಲ, ಅವರು ಸಪ್ಲಿಮೆಂಟ್ನೇ ಹುಡ್ಕೊಂಡು ಸಪ್ಲಿಮೆಂಟ್ ಹಿಂದೆನೇ ಬಿದ್ದಿರ್ತೀರ. ಇವತ್ತೇನೋ ದುಡ್ಡಿದೆ ತಗೊಂತಿದ್ದ, ನಾಳೆ ದುಡ್ಡಿರುತ್ತಾ ಇಲ್ವೋ ಗೊತ್ತಿಲ್ಲ, ನೆಕ್ಸ್ಟ್ ಮಂತ್ ದುಡ್ಡಿರುತ್ತಾ ಇಲ್ವೋ ಗೊತ್ತಿರೋದಿಲ್ಲ. ಆಗೇನು ಮಾಡ್ತೀರ, ನಾವು ಬದುಕಿರೋದು ಆಹಾರದ ಮೇಲೆ, ಸಪ್ಲಿಮೆಂಟ್ ಮೇಲಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕಾಗಿ ಈ ವಿಡಿಯೋನ ಮಾಡಿರುವಂಥದ್ದಾಗಿರುತ್ತೆ. ಇದರಿಂದ ಸಾಕಷ್ಟು ಟ್ರೈನರ್ಗಳಿಗೆ ಮನಸ್ಸು ಬೇಜಾರಾಗಿರುತ್ತೆ, ಹೌದು ನಿಜ. ಅವರಲ್ಲಿ ಹೇಳುವಂಥದ್ದು ನಾನು ಒಂದೇ ಒಂದು, ಕೆಲಸದಲ್ಲಿ ಎಥಿಕ್ಸ್ ಇಟ್ಕೊಳ್ಳಿ, ಕಲಿಯೋದಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇದೆ, ದುಡ್ಡು ಮಾಡೋದಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇದೆ, ಕೆಲಸದಲ್ಲಿ ಎಥಿಕ್ಸ್ ಇಟ್ಕೊಳ್ಳಿ ಅಂತೀನಿ. ಇದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಟ್ರೈನರ್ಗಳು ಯಾರನ್ನ ಇತರ ಸಪ್ಲಿಮೆಂಟ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ ಅಂತ ಕೇಳ್ಕೊಳ್ತಾ, ಮತ್ತು ಈ ವಿಡಿಯೋನ ತುಂಬ ಜನ, ನಂದು ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ ತೋರಿಸ್ತೀನಿ, ತುಂಬ ಜನ ವಿಡಿಯೋಸ್ನ ನೋಡ್ತಿದ್ದಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಳಕಳಿಯ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್, ಬಾಯ್ ಬಾಯ್.